ಹಲೋ, ನಾನು ಭಾರತಿ. www.learnlikeachildren.blogspot.com ನಿಂದ ಇವತ್ತು ಮಾದರಿ ಪ್ರಶ್ನೆ ಪತ್ರಿಕೆ ತಯಾರಿಕೆ 2018 ಮತ್ತು 2019 ಈ ಕಾರ್ಯಕ್ರಮದಲ್ಲಿ ರಚನೆಗಳು ಅಥವಾ ಕನ್ಸ್ಟ್ರಕ್ಷನ್ಸ್ ಘಟಕದಿಂದ ಪ್ರಶ್ನೆಗಳನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳೋದು ಮತ್ತು ಈ ಘಟಕದಲ್ಲಿ ಪ್ರಶ್ನೆಗಳು ಹೇಗೆ ರಚನೆಯಾಗಿವೆ ಅನ್ನೋದನ್ನು ವಿವರವಾಗಿ ನೋಡೋಣ. ಜೊತೆಗೆ ಯಾವ ಪ್ರಶ್ನೆಗಳು ಗ್ಯಾರಂಟಿ ಪ್ರಶ್ನೆಗಳು, ಅಂದರೆ ಎಕ್ಸಾಮಲ್ಲಿ ಈ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ನಾನು ಇವತ್ತಿನ ಈ ವಿಡಿಯೋದಲ್ಲಿ ವಿವರವಾಗಿ ಚರ್ಚೆ ಮಾಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನಾವು ಪ್ರಶ್ನೆಗಳ ಆಯ್ಕೆಯನ್ನು ಮಾಡಿಕೊಳ್ಳೋದಕ್ಕೂ ಮುಂಚೆ ಈ ಘಟಕಕ್ಕೆ ನಮಗೆ ಇಲಾಖೆ ಅಥವಾ SSLC ಪರೀಕ್ಷಾ ಮಂಡಳಿ ನಿಗದಿಪಡಿಸಿರುವಂಥ ಅಂಕಗಳ ಬಗ್ಗೆ ಒಂದ್ಸಲ ನೋಡೋಣ. ನಮಗೆ ಪರೀಕ್ಷಾ ಮಂಡಳಿ ನಿಗದಿಪಡಿಸಿರುವಂಥ ಅಂಕಗಳು 5. ಈ 5 ಅಂಕಗಳನ್ನು ನಾನು 2 ಅಂಕದ 1 ಪ್ರಶ್ನೆ ಮತ್ತು 3 ಅಂಕದ 1 ಪ್ರಶ್ನೆಯಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ 2 ಅಂಕದ ಪ್ರಶ್ನೆ ಎಲ್ಲಿ ಬರ್ಬೋದು, 3 ಅಂಕದ ಪ್ರಶ್ನೆ ಎಲ್ಲಿ ಬರ್ಬೋದು ಅನ್ನೋದನ್ನು ಸ್ವಲ್ಪ ವಿವರವಾಗಿ ನೋಡೋಣ. ಅದಕ್ಕೂ ಮುಂಚೆ ಈ ಘಟಕದಲ್ಲಿ ಬರುವಂಥ ಪರಿಕಲ್ಪನೆಗಳ ಪಟ್ಟಿಯನ್ನು ಒಂದ್ಸಲ ಮಾಡಿಕೊಳ್ಳೋಣ. ಸೊ 2 ಪರಿಕಲ್ಪನೆಗಳು ಇದ್ದಾವೆ. 1, ದತ್ತ ರೇಖಾಖಂಡವನ್ನು ವಿಭಾಗಿಸುವುದು ಹಾಗೂ ವೃತ್ತಕ್ಕೆ ಸ್ಪರ್ಶಕವನ್ನು ಎಳೆಯುವುದು, ಅಂದರೆ ಡಿವೈಡಿಂಗ್ ಅ ಗಿವನ್ ಲೈನ್ ಸೆಗ್ಮೆಂಟ್ ಇನ್ ದ ಗಿವನ್ ರೇಷಿಯೋ ಆ್ಯಂಡ್ ಡ್ರಾಯಿಂಗ್ ಟ್ಯಾಂಜೆಂಟ್ಸ್ ಟು ದ ಗಿವನ್ ಸರ್ಕಲ್. ಈ 2 ಪರಿಕಲ್ಪನೆಗಳಿಗೆ ಲೆಕ್ಕಗಳನ್ನು ನಾವು ತಗೊಂಡ್ರೆ 2 ಪರಿಕಲ್ಪನೆಗಳ ಮೇಲೆ 2 ಅಂಕದ ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳು ಮೊದಲನೆಯ ಪರಿಕಲ್ಪನೆಯಲ್ಲೂ ಇದ್ದಾವೆ, 2ನೇ ಪರಿಕಲ್ಪನೆಯೂ ಇದ್ದಾವೆ. ಹಾಗಾದರೆ ನಮಗೆ ಒಂದು ಆಪ್ಷನ್ ಕೊಡ್ತಾರೆ ಇಲ್ಲಿ ಏನು ಅಂತ ಹೇಳಿದ್ರೆ, ದತ್ತ ರೇಖಾಖಂಡವನ್ನು ವಿಭಾಗಿಸುವುದು ಈ ಪರಿಕಲ್ಪನೆಯ ಮೇಲೆ ನಮಗೆ 2 ಅಂಕದ ಪ್ರಶ್ನೆ ಬಂದರೆ ಗ್ಯಾರಂಟಿ ವೃತ್ತಕ್ಕೆ ಸ್ಪರ್ಶಕವನ್ನು ಎಳೆಯುವುದು ಅನ್ನುವಂಥ ಪರಿಕಲ್ಪನೆಯ ಮೇಲೆ 3 ಅಂಕದ ಪ್ರಶ್ನೆ ಡೆಫಿನೆಟ್ ಆಗಿ ಬರುತ್ತೆ. ಇನ್ ಅದರ್ ಕೇಸ್, ದತ್ತ ರೇಖಾಖಂಡವನ್ನು ವಿಭಾಗಿಸುವುದು ಇದಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳು 3 ಅಂಕಕ್ಕೆ ಬಂದರೆ ವೃತ್ತಕ್ಕೆ ಸ್ಪರ್ಶಕವನ್ನು ಎಳೆಯುವುದು ಸಿಂಪಲ್ ಆಗಿರುವಂಥ 2 ಅಂಕದ ಪ್ರಶ್ನೆ ಬರುತ್ತೆ. ಸೊ ಈ ಪರ್ಮ್ಯುಟೇಷನ್ ಕಾಂಬಿನೇಷನಲ್ಲಿ ಒಂದು ಜಾಣತನ ಮಾಡಿ ನೆನ್ಪಿಟ್ಕೋಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ದತ್ತ ರೇಖಾಖಂಡದಲ್ಲಿ 2 ಅಂಕಕ್ಕೆ ಸರಿ ಹೋಗುವಂತಹ ತುಂಬ ಪ್ರಶ್ನೆಗಳು ಇಲ್ಲ. ಎಲ್ಲ ಪ್ರಶ್ನೆಗಳು 3 ಅಂಕಕ್ಕೆ ಸರಿ ಹೋಗೋ ಹಾಗೇ ಇದ್ದಾವೆ. ನಿಮಗೆ ಗೊತ್ತು, ನಾವು 3 ಅಂಕದ ಪ್ರಶ್ನೆಗಳನ್ನು ಯಾವ ಆಧಾರದ ಮೇಲೆ ತಯಾರು ಮಾಡ್ತೀವಿ ಅಂದರೆ, ಅಲ್ಲಿ ನಮಗೆ 6ರಿಂದ 8 ಹಂತಗಳಲ್ಲಿ ಆ ಲೆಕ್ಕ ಮುಗಿಬೇಕು. ಸೊ 6ರಿಂದ 8 ಹಂತಗಳು ಇರುವಂಥ ಲೆಕ್ಕಗಳೇ ನಮಗೆ ಮೊದಲನೆಯ ಪರಿಕಲ್ಪನೆಯಲ್ಲಿ ಹೆಚ್ಚಾಗಿ ಸಿಗ್ತವೆ. ಕೇವಲ 1, 2 ಬೆರಳೆಣಿಕೆಯಷ್ಟು 2 ಅಂಕದ ಪ್ರಶ್ನೆ ಸಿಗ್ತವೆ. ಸೊ ಅವನ್ನ ನಾವು ಹೊಂದಿಸ್ಕೋಬೇಕಾಗುತ್ತೆ. ಅವುಗಳನ್ನು ನಾವು ಇಗ್ನೋರ್ ಮಾಡೋ ಹಾಗಿಲ್ಲ, ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಹಾಗಾದರೆ ಆ ಪ್ರಶ್ನೆಗಳನ್ನು ನಾನಿವಾಗ ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ, ಯಾವ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತ. ಸ್ಯಾಂಪಲ್ಗೆ ನಾನು ದತ್ತ ರೇಖಾಖಂಡವನ್ನು ವಿಭಾಗಿಸುವುದು ಇದರಲ್ಲಿ 2 ಲೆಕ್ಕಗಳನ್ನು ನಿಮಗೆ ಮಾಡಿ ತೋರಿಸ್ತೀನಿ, ಒಂದೊಂದು ವೆರೈಟಿಗೆ ಒಂದೊಂದು. ವೃತ್ತಕ್ಕೆ ಸ್ಪರ್ಶಕವನ್ನು ಎಳೆಯೋದ್ರಲ್ಲಿ 3 ಲೆಕ್ಕಗಳಿದ್ದಾವೆ. ನಾನು ಪೂರ್ತಿ ಲೆಕ್ಕವನ್ನು ಮಾಡಲ್ಲ, ಆ ಲೆಕ್ಕದ ಹಿಂದಿರುವಂತಹ ತರ್ಕ ಅಥವಾ ಲಾಜಿಕ್ಕನ್ನು ಮಾತ್ರ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಈಗ ಸ್ಯಾಂಪಲ್ 1-2 ಲೆಕ್ಕಗಳನ್ನು ನಾನು ತಗೊಂಡಿದ್ದೀನಿ. ವಿಶೇಷತೆ ಏನು ಅಂದರೆ, ಈ ಲೆಕ್ಕದಲ್ಲಿ 7/5 ಅನ್ನುವಂಥದ್ದು ನಮಗೆ ಅನುಪಾತ ಇದೆ, ಇಲ್ಲಿ 2/3 ಅಂತ ಇದೆ. ಸೊ ಇದೇ ವಿಶೇಷತೆ, ಇವೆರಡು ಲೆಕ್ಕಗಳನ್ನು ತಗೊಂಡಿದ್ದೀನಿ. ಈ 2 ಲೆಕ್ಕಗಳನ್ನು ಮಾಡೋಕ್ಕೂ ಮುಂಚೆ 10th ಬರದೇ ಇರುವಂಥದ್ದು, ಆದರೆ ನೀವು ಹಿಂದಿನ ಕ್ಲಾಸ್ನಲ್ಲಿ ಕಲ್ತಿರುವಂಥದ್ದು ಒಂದು ಪರಿಕಲ್ಪನೆ ಇರಲಿ ಇದೆ. ಅದೇನು ಅಂದರೆ, ತ್ರಿಭುಜದ ರಚನೆ. ನೀವು ಎಲ್ಲಿವರೆಗೂ ತ್ರಿಭುಜದ ರಚನೆಯನ್ನು ಮಾಡೋಕ್ಕೆ ಬರೋದಿಲ್ವೋ ಅಲ್ಲಿವರೆಗೂ ಈ ಲೆಕ್ಕಗಳನ್ನು ನಿಮಗೆ ಮಾಡೋದಕ್ಕೆ ಬರಲ್ಲ. ಕೇವಲ ಅನುಪಾತವನ್ನು ತಗೊಂಡು ರೇಖಾಖಂಡವನ್ನು ವಿಭಾಗಿಸೋಕೆ ನಿಮಗೆ ಬರುತ್ತೆ ಅಂತ ಅನ್ನೋದಾದರೆ ಈ ಲೆಕ್ಕವನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ತ್ರಿಭುಜದ ರಚನೆ ಯಾರಿಗೆ ಗೊತ್ತಿರ್ತದೋ ಅವರು ಈ ಲೆಕ್ಕವನ್ನು ಲೀಲಾಜಾಲವಾಗಿ ಮಾಡಬಲ್ಲರು. ಹಾಗಾದರೆ ತ್ರಿಭುಜದ ರಚನೆ ಬಗ್ಗೆ ಸ್ವಲ್ಪ ನಾವು ಮೊದಲು ನೋಡೋಣ.
ಎಷ್ಟು ರೀತಿಯಲ್ಲಿ ತ್ರಿಭುಜವನ್ನು ರಚನೆ ಮಾಡಬಹುದು ಅನ್ನೋದನ್ನು ನೋಡೋಣ. ನಾವು ಮೂರು ರೀತಿಯಲ್ಲಿ ತ್ರಿಭುಜಗಳನ್ನು ರಚನೆ, ನಾಲ್ಕು ರೀತಿಯಲ್ಲಿ ತ್ರಿಭುಜಗಳ ರಚನೆಯನ್ನು ನಾವು ಮಾಡಬಹುದು. ಮೊದಲು ಮೂರು ಬಾಹುಗಳನ್ನು ಕೊಟ್ಟಾಗ ನೋಡಿ, ಮೂರು ಬಾಹುಗಳ ಉದ್ದವನ್ನು ನಮಗೆ ಕೊಟ್ಟರೆ ತ್ರಿಭುಜವನ್ನು ರಚನೆ ಮಾಡಬಹುದು. ಎರಡನೇ ಕೇಸಲ್ಲಿ ಎರಡು ಬಾಹು ಒಂದು ಕೋನ, ಬಾಹುವಿನ ಸಂಖ್ಯೆ ಒಂದು ಕಮ್ಮಿ ಮಾಡಿದ್ವಿ, ಒಂದು ಕೋನವನ್ನು ಸೇರಿಸಿದ್ವಿ. ಮೂರನೇದು ಒಂದು ಬಾಹು, ಬಾಹುವನ್ನು ಇನ್ನೂ ಕಮ್ಮಿ ಮಾಡಿದ್ವಿ, ಕೋನವನ್ನು ಜಾಸ್ತಿ ಮಾಡಿದ್ವಿ, ಎರಡು ಕೋನ. ಇನ್ನೂ ಒಂದು ಕೇಸ್ ಇದೆ, ಪಾದದ ಉದ್ದ ಅಥವಾ ಪಾದ ಮತ್ತು ಲಂಬವನ್ನು ಕೊಟ್ಟಾಗ. ಇಲ್ಲಿ ಕೋನವನ್ನು ಕೊಟ್ಟಿರೋದಿಲ್ಲ, ಅದ್ರ ಬದಲು ಲಂಬವನ್ನು ಕೊಟ್ಟಿರ್ತಾರೆ. ಸೊ ಈ ರೀತಿಯಾಗೂ ಕೂಡ ನಾವು ಒಂದು ತ್ರಿಭುಜವನ್ನು ರಚನೆ ಮಾಡಬಹುದು. ಈ ನಾಲ್ಕು ವಿಧದ ತ್ರಿಭುಜಗಳನ್ನು ರಚನೆ ಮಾಡೋ ಪ್ರಶ್ನೆಗಳು ನಿಮ್ಮ ಪುಸ್ತಕದಲ್ಲಿ ಇವೆ. ಬಟ್ ರೇಖೆಯನ್ನು ವಿಭಾಗಿಸಿ ದತ್ತ ತ್ರಿಭುಜಕ್ಕೆ ಸಮರೂಪಿಯಾದಂಥ ತ್ರಿಭುಜವನ್ನು ರಚಿಸುವಂಥ ಲೆಕ್ಕಗಳು ನಿಮಗೆ ಮೇನ್ ಆಗಿ ಹೇಳಬೇಕು ಅಂದರೆ ಎರಡೇ ಇರೋದು. ಬಟ್ ಈ ನಾಲ್ಕು ತ್ರಿಭುಜಗಳಿಗೂ ಈ ಎರಡೂ ರೀತಿಯಾದಂತಹ ಕಂಡೀಷನ್ ಅಪ್ಲೈ ಮಾಡಿ ನಾಲ್ಕೆರಡಲಿ ಎಂಟು ಲೆಕ್ಕಗಳನ್ನು ನೀವು ಮಾಡಬಹುದು. ಸೊ ಉದಾಹರಣೆಗೆ ನಾನು ಇಲ್ಲಿ ಎರಡು ಲೆಕ್ಕಗಳನ್ನು ಚರ್ಚೆ ಮಾಡ್ತೀನಿ. ಅದಕ್ಕೂ ಮುಂಚೆ ಈ ಮೂರು ತ್ರಿಭುಜಗಳ ರಚನೆ ಹೇಗಾಗಿದೆ ಅನ್ನೋದು ವೆರಿ ಸಿಂಪಲ್ ಆಗಿ ನಾನು ಚರ್ಚೆ ಮಾಡ್ತೀನಿ. ಮೂರು ಬಾಹುಗಳನ್ನು ಕೊಟ್ಟಾಗ ಅಂದರೆ ಒಂದು ಐದು, ಒಂದು ಆರು, ಒಂದು ಏಳು ಸೆಂಟಿಮೀಟರ್ಗಳನ್ನು ಕೊಟ್ಟಿರಬಹುದು. ಆವಾಗ ನೀವೇನು ಮಾಡಿ, ಈ ಮೂರರಲ್ಲೂ ಉದ್ದವಾಗಿರುವಂತಹ ಬಾಹುವನ್ನು ಕೆಳಗಿಟ್ಕೊಳ್ಳಿ, ಪಾದವನ್ನಾಗಿ ಮಾಡ್ಕೊಳ್ಳಿ. ಹೀಗೆ ಇದು ದೊಡ್ಡದು, ಏಳು ಸೆಂಟಿಮೀಟರ್ ಅಂತ ತಿಳ್ಕೊಳ್ಳಿ. ಇನ್ನು ಐದು ಸೆಂಟಿಮೀಟರ್ ಚಿಕ್ಕದಿದೆ ಅಲ್ವಾ, ಅದನ್ನು ಐದು ಸೆಂಟಿಮೀಟರ್ ನಿಮ್ಮ ಕಾಂಪಾಸ್ ಇರುತ್ತಲ್ವಾ, ಈ ಕಾಂಪಾಸಿಗೆ ಸೂಜಿ ಇರುತ್ತೆ, ಒಂದು ಕಡೆ ಪೆನ್ಸಿಲ್ ಹಾಕಿರ್ತೀರ, ಇಲ್ಲಿ ಸೂಜಿ ಇದೆ ಅಂತ ತಿಳ್ಕೊಳ್ಳಿ. ಈ ಸೂಜಿ ಮತ್ತು ನಿಮ್ಮ ಪೆನ್ಸಿಲ್ ಇವುಗಳ ಮಧ್ಯದ ದೂರ ಒಂದು ಸಲ ಐದು ಸೆಂಟಿಮೀಟರ್ ಇಟ್ಕೊಳ್ಳಿ. ಐದು ಸೆಂಟಿಮೀಟರ್ ಇಟ್ಕೊಂಡು ಈ ರೀತಿ ಕಟ್ ಮಾಡಿ, ಇನ್ನೊಂದು ಸಲ ಈ ದೂರವನ್ನು ಈ ಅಗಲವನ್ನು ಜಾಸ್ತಿ ಮಾಡಿಕೊಳ್ಳಿ, ಆರು ಸೆಂಟಿಮೀಟರ್. ಆರು ಸೆಂಟಿಮೀಟರ್ ಮಾಡಿಕೊಂಡು ಇನ್ನೊಂದು ರೇಖೆಯ ಇನ್ನೊಂದು ತುದಿಯಿಂದ ಕಟ್ ಮಾಡಿ. ಹೀಗೆ ಸೊ ಇವೆರಡನ್ನು ಕೂಡಿಸ್ಬಿಡಿ. ಕೂಡಿಸಿದಾಗ ನಿಮಗೆ ಇಲ್ಲಿ ಒಂದು ತ್ರಿಭುಜ ರಚನೆ ಆಯಿತು. ಇದನ್ನು ನಾವು ಮೂರು ಬಾಹುಗಳನ್ನು ಕೊಟ್ಟಾಗ ರಚನೆ ಮಾಡುವಂಥ ವಿಧ ಅಂತ ಕರಿತೀವಿ. ನೆಕ್ಸ್ಟ್ ಎರಡು ಬಾಹು ಒಂದು ಕೋನ, ಎರಡು ಬಾಹು ಅಂದ ಮೇಲೆ ಎರಡು ಬಾಹುಗಳ ರಚನೆಯನ್ನು ನಾ ಮಾಡಬೇಕು. ಮೊದಲು ಒಂದು ಬಾಹುವಿನ ರಚನೆಯನ್ನು ಮಾಡಿದೆ, ಕೋನವನ್ನು ಎರಡು ಬಾಹುಗಳ ಮಧ್ಯೆ ಸಿಕ್ಕಾಕಿಸ್ಬೇಕು. ಅದಕ್ಕೆ ಇಷ್ಟು ಒಂದು 60 ಡಿಗ್ರಿ ಎಷ್ಟೋ ಒಂದಷ್ಟು ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಇಲ್ಲಿ ನಿಮ್ಮ ಕೋನ ಮೊದಲು ಇದ್ರ ಉದ್ದನೂ ಕೊಡಬೇಕಲ್ವಾ, ಎರಡು ಬಾಹು ಅಂದಾಗ ಎರಡು ಬಾಹುಗಳ ಉದ್ದ ಅವರು ಕೊಟ್ಟಿರ್ತಾರೆ. ಒಂದು ಆರು ಅಂದ್ಕೊಳ್ಳಿ, ಒಂದು ಏಳು ಅಂದ್ಕೊಳ್ಳಿ. ಸೊ ಏಳನ್ನು ನಾನು ಕೆಳಗಿಟ್ಕೋತೀನಿ, ಉದ್ದ ಬಾಹುವನ್ನು ಯಾವಾಗಲೂ ಕೆಳಗಿಟ್ಕೋತೀನಿ. ಇಟ್ಕೊಂಡು ಏನು ಮಾಡ್ತೀನಿ ಅಂದರೆ ಮೊದಲು ಕೋನವನ್ನು ಮಾಡ್ತೀನಿ. ಎಷ್ಟು ಡಿಗ್ರಿ ಕೋನ? 60 ಡಿಗ್ರಿ ಕೋನ. ಇಲ್ಲಿ ಕೋನ ಮಾಪಕವನ್ನು ಇಡ್ತೀರ, 60 ಡಿಗ್ರಿ ಮಾರ್ಕ್ ಮಾಡಿಕೊಂಡು ಹೀಗೆ ಲೈನ್ ಎಳಿತೀರ. ಲೈನ್ ಎಳೆದ ಮೇಲೆ ಇದು ಎರಡನೇ ಲೈನ್ ಅಲ್ವಾ, ಎರಡನೇ ಲೈನಿನ ಉದ್ದ ಎಷ್ಟಿದೆ? 6 ಸೆಂಟಿಮೀಟ್ರ್ ಇದೆ. ಸೊ 6 ಸೆಂಟಿಮೀಟ್ರಿಗೆ ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಇದನ್ನು ತೊಗೊಂಬಂದು ಇಲ್ಲಿಗೆ ಕೂಡಿಸ್ತೀರ. ಸೊ ಇದು ಕೂಡ ಒಂದು ರೀತಿಯಾದಂತಹ ತ್ರಿಭುಜ, ಇದು ನಿಮಗೆ ಮಾಡೋಕ್ಕೆ ಬರಬೇಕು. ನೆಕ್ಸ್ಟು ಒಂದೇ ಬಾಹು ಎರಡು ಕೋನ. ವಾವ್, ಒಂದೇ ಬಾಹು ಉದಾಹರಣೆಗೆ 7 ಸೆಂಟಿಮೀಟರ್ ಇದೆ ಅಂದ್ಕೊಳ್ಳಿ. ಎರಡು ಕೋನ ಅಂದರೆ ಒಂದು 70 ಡಿಗ್ರಿ, ಒಂದು 80 ಡಿಗ್ರಿ ಅಂದಾಜು. ನಾನು ನಿಮಗೆ ಸುಮ್ಮನೆ ಸ್ಯಾಂಪಲ್ ತೋರ್ಸಕ್ಕೆ ತೊಗೊಳ್ತಾ ಇರೋದು. ಓಕೆ, ಒಂದು 7 ಸೆಂಟಿಮೀಟರ್ ರೇಖೆಯನ್ನು ಹಿಂಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎ ಪಾಯಿಂಟನ್ನು ಕೇಂದ್ರವಾಗಿಟ್ಕೊಂಡು ಇಲ್ಲಿ ಕಂಪಾಸನ್ನು ಇಟ್ಕೊಂಡು ಒಂದು ಕೋನವನ್ನು ಮಾಡೋಣ, 70 ಡಿಗ್ರಿ ಮಾಡೋಣ. ಓಕೆ, 70 ಡಿಗ್ರಿ ಮಾಡಿದೆ, ಮಾಡಿಬಿಟ್ಟು ಎಳ್ಕೊಂಡು ಹೋಗ್ತೀನಿ ಅಲ್ವಾ. ಹೌದು, ಈಗೇನು ಮಾಡ್ತೀನಿ, ಇಲ್ಲಿ ಬಿನಲ್ಲಿ ಕೋನ ಮಾಪಕವನ್ನು ಇಟ್ಟು 80 ಡಿಗ್ರಿ ಮಾರ್ಕ್ ಮಾಡ್ಕೋತೀನಿ. ಇಲ್ಲೆಲ್ಲೋ 80 ಡಿಗ್ರಿ ಆಗುತ್ತೆ ಅಂದ್ಕೊಳ್ಳಿ. ಇದನ್ನು ಕೂಡ ಹೀಗೆ ಎಳ್ಕೊಂಡು ಹೋಗ್ತೀನಿ. ಎಳ್ಕೊಂಡು ಹೋದಾಗ ಇವೆರಡು ಎಲ್ಲೋ ಒಂದು ಪಾಯಿಂಟಲ್ಲಿ ಕೂಡ್ತವೆ, ನಮಗೆ ತ್ರಿಭುಜ ಸಿಗ್ತದೆ. ಇನ್ನು ಕೊನೆಯದಾಗಿ ಪಾದ ಮತ್ತು ಲಂಬವನ್ನು ಕೊಟ್ಟಾಗ, ಪಾದ ಒಂದು 8 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ.
ಲಂಬ ಒಂದು 4 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಇವೆರಡನ್ನೂ ರಚನೆ ಮಾಡಬೇಕಲ್ವಾ? ಹಾಗಾದರೆ ಮೊದಲು 8 ಸೆಂಟಿಮೀಟ್ರ್ ರೇಖೆಯನ್ನು ಎಳ್ಕೊಳ್ಳೋಣ. 8 ಸೆಂಟಿಮೀಟ್ರ್ ರೇಖೆಯನ್ನು ಎಳೆದೆ. ಈ ರೇಖೆಯನ್ನು ನಾನು ಅರ್ಧಿಸಿ ಲಂಬವನ್ನು ಕಂಡುಹಿಡಿತೀನಿ. ಎರಡು ಸೇರಿಬಿಟ್ಟು ಲಂಬಾರ್ಧಕ ಅಂತ ಹೇಳ್ಬೋದು. ಮಧ್ಯದಲ್ಲಿ ಬರುವಂಥದ್ದು ಲಂಬ ಅರ್ಧಕ ಲಂಬಾರ್ಧಕ. ಸೊ ಏನು ಮಾಡ್ತೀನಿ ಅಂದರೆ ಅರ್ಧಕ್ಕಿನ ಜಾಸ್ತಿ ಇಟ್ಕೊಂಡು ಮುಕ್ಕಾಲು ಭಾಗ ಅಂತ ಅಂದ್ಕೊಳ್ಳಿ, ಮೇಲೊಂದ್ಸಲ ಕೆಳಗೊಂದ್ಸಲ ಕಟ್ ಮಾಡ್ತೀನಿ. ಇಲ್ಲಿ ಸೂಜಿ ಚುಚ್ಚಿದ್ದೀನಿ, ಇಲ್ಲಿ ನಂದು ಪೆನ್ಸಿಲ್ ತಿರುಗ್ತಾ ಇದೆ. ಸೊ ಅದೇ ರೀತಿ ಈ ಪಾಯಿಂಟಲ್ಲಿಟ್ಟು ಇನ್ನೊಂದ್ಸಲ ಕಟ್ ಮಾಡ್ತೀನಿ, ಈ ರೀತಿ ಬರುತ್ತೆ. ಸೊ ಈಗ ಈ ರೇಖೆಯನ್ನು ಈ ಎರಡೂ ಕಂಸಗಳನ್ನು ಸೇರಿಸ್ತೀನಿ. ಈ ಎರಡೂ ಕಂಸಗಳು ಇಲ್ಲಿ ನಮಗೆ ಸೇರಿದವೆ. ಇದು ಲಂಬ ಅಂತ ನಾವು ತಗೋಬೋದು. ಇದು 4 ಸೆಂಟಿಮೀಟ್ರ್ ಉಪಯೋಗಿಸ್ಕೊಳ್ಳಿ, ಮಿಕ್ಕಿದ್ದು ಬಿಟ್ಟುಬಿಡಿ. ಇಲ್ಲಿಗೆ 4 ಸೆಂಟಿಮೀಟ್ರ್ ಆಗುತ್ತೆ ಅನ್ನೋದಾದರೆ ಇಷ್ಟು ತೊಗೊಂಡು ಈ ರೀತಿ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡ್ಮೇಲೆ ಮಿಕ್ಕಿದ್ದನ್ನು ಅಳಿಸ್ಬಿಡಿ. ನಿಮಗೆ ಇಲ್ಲಿ ಲಂಬ ಮತ್ತು ಪಾದಗಳನ್ನು ಕೊಟ್ಟಾಗ ತ್ರಿಭುಜವನ್ನು ರಚನೆ ಮಾಡುವಂತಹ ವಿಧಾನ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಆಪ್ಷನ್ ಕೊಡ್ತಾರೆ, ಎರಡು ಬಾಹು ಒಂದು ಕೋನ. ಇಲ್ಲಿ ನಾನು 60 ಡಿಗ್ರಿ ತೊಗೊಂಡೆ ಅಲ್ವಾ, ಆವಾಗಲೇ ನಾವು ಇಲ್ಲಿ ಮಾಡಿದ್ವಿ ಅಲ್ಲ. ಇದಕ್ಕೇನೆ ಇನ್ನೊಂದು ಆಪ್ಷನ್ ಕೊಡ್ತಾರೆ, ಒಂದು ಬಾಹುವನ್ನು ಕೊಡ್ತಾರೆ. ಮೊದಲು ಒಂದು 7 ಸೆಂಟಿಮೀಟರ್ ಬಾಹು ಅಂತ ಇಟ್ಕೊಳ್ಳಿ, ಒಂದು ಕೊಟ್ಟು ಈ ಕೋನವನ್ನು 90 ಡಿಗ್ರಿ ಕೊಡ್ತಾರೆ. ಸೊ 90 ಡಿಗ್ರಿ ಇಲ್ಲಿ ಲಂಬ ಕೋನವನ್ನು ಮೊದಲು ಕೋನ ಮಾಪಕವನ್ನು ಇಟ್ಟು ಮಾಡ್ಕೋಬೇಕು. ಇಲ್ಲಿ 60 ಡಿಗ್ರಿ ಮಾಡಿದ್ವಿ, ಅದೇ ಕೆಲಸನೇ ಇಲ್ಲಿ 90 ಡಿಗ್ರಿ ಇಟ್ಟು ಮಾಡ್ತೀವಿ. ಅವಾಗದು ನಮಗೆ ಈ ಥರ ಸ್ಟ್ರೈಟ್ ಲೈನ್ ಬರುತ್ತೆ, ತುಂಬ ಸ್ಟ್ರೈಟಾಗಿ 90 ಡಿಗ್ರಿ ಇರುವಂಥದ್ದು ಸ್ಟ್ರೈಟ್ ಲೈನ್ ಬರುತ್ತೆ. ಸೊ ಈಗ ಇದನ್ನು ನಾವು ಇದರ ಉದ್ದವನ್ನು ನಾವು 6 ಸೆಂಟಿಮೀಟ್ರ್ ತೊಗೋಬೇಕು. ಯಾಕೆಂದರೆ ಇಲ್ಲಿ 6 ಸೆಂಟಿಮೀಟ್ರ್ ಬಾಹು ಇದೆಯಲ್ವಾ, ಅದಕ್ಕೋಸ್ಕರ. ಈಗ ನೇರವಾಗಿ ಇದನ್ನು ತೊಗೊಂಬಂದು ಕೂಡಿಸ್ಬೇಕು. ಇದು ಕೂಡ ಎರಡು ಬಾಹು ಒಂದು ಕೋನ ಕೊಟ್ಟಿರುವಂಥ ಕಂಡೀಷನ್ನೇ, ಬಟ್ ಇಲ್ಲಿ ಲಂಬ ಕೋನ ಆಗಿದೆ, ಇಲ್ಲಿ ಲಘು ಕೋನ ಆಗಿದೆ, ಇಷ್ಟೇ ವ್ಯತ್ಯಾಸ. ಇದನ್ನು ಕೂಡ ನೀವು ಗಮನದಲ್ಲಿಟ್ಕೊಳ್ಳಿ. ಫಿಗರ್ ನಂಬರ್ 1, ಫಿಗರ್ ನಂಬರ್ 2, ಫಿಗರ್ ನಂಬರ್ 3, 4, 5 ಐದು ರೀತಿಯಲ್ಲಿ ತ್ರಿಭುಜಗಳನ್ನು ರಚಿಸೋದನ್ನು ನೀವು ಮೊದಲು ಪರ್ಫೆಕ್ಟ್ ಮಾಡಿಕೊಂಡ್ಮೇಲೆ ಈ ಎರಡು ಲೆಕ್ಕಗಳನ್ನು ಮಾಡಿ, ಆವಾಗ ನಿಮಗೆ ಏನೂ ಕಷ್ಟ ಆಗೋದಿಲ್ಲ. ಇನ್ನೊಂದು ನೀವು ಗಮನಿಸ್ತಾ ಇರ್ಬೋದು, ನಾನಿಲ್ಲಿ ಅಳತೆಗನುಸಾರವಾಗಿ ಕಾಂಪಸನ್ನು ಉಪಯೋಗಿಸ್ಕೊಂಡು ಲೆಕ್ಕಗಳನ್ನು ಮಾಡಿ ತೋರಿಸ್ತಾ ಇಲ್ಲ. ಯಾಕೆಂದರೆ ಸ್ನೇಹಿತರೆ, ಈಗಾಗಲೇ ನಾನು ಈ ರಚನೆಗಳು ಅನ್ನುವಂತಹ ಘಟಕದ ಮೇಲೆ ಒಂದು ತುಂಬ ಪವರ್ಫುಲ್ ಆಗಿರುವಂತಹ ವಿಡಿಯೋವನ್ನು ಮಾಡಿದ್ದೀನಿ. ಅದು ಆಲ್ರೆಡಿ ಚಾಲ್ತಿಯಲ್ಲಿ ಇದೆ, ಲೈವ್ ಇದೆ. ಅದರಲ್ಲಿ ನಾನು ಅಳತೆಗನುಸಾರವಾಗಿ ರಚನೆಗಳನ್ನು ಹೇಗೆ ಮಾಡೋದು ಅಂತ ಟೆಕ್ನಿಕಲಿ ನಿಮಗೆ ತೋರಿಸ್ತಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಾರ್ಕಿಕವಾಗಿ ಅಂದರೆ ಲೆಫ್ಟ್ ಹೋಗಬೇಕು, ರೈಟ್ ಹೋಗಬೇಕು ಅನ್ನೋದನ್ನು ಮಾತ್ರನೇ ಹೇಳ್ತಾ ಇದ್ದೀನಿ. ಲೆಫ್ಟ್ ಹೋಗಬೇಕು ಅಂದರೆ ಕರೆಕ್ಟಾಗಿ ಮೇಜರ್ಮೆಂಟ್ ತೊಗೊಂಡು ಅಳತೆ ಮಾಡಿ ನಾನು ಲೆಕ್ಕ ಮಾಡ್ತಾ ಇಲ್ಲ. ಸೊ ಈ ವಿಡಿಯೋ ತಾರ್ಕಿಕವಾಗಿ ಅಳತೆ ಮಾಡೋದಕ್ಕಿದೆ, ಆ ವಿಡಿಯೋ ಟೆಕ್ನಿಕಲಿ ನಾವು ಕರೆಕ್ಟಾಗಿ ಹೇಗೆ ಮೇಜರ್ಮೆಂಟ್ ತೊಗೊಂಡು ಮಾಡಬೇಕು ಅನ್ನೋದಕ್ಕಿದೆ. ಸೊ ನಿಮಗೆ ಇದರಲ್ಲಿ ಟೆಕ್ನಿಕಲಿ ಅಷ್ಟೊಂದು ಅಕ್ಯುರೇಟ್ ಮೇಜರ್ಮೆಂಟ್ ಬರಲ್ಲ ಇದರಲ್ಲಿ. ಅದೆಲ್ಲ ನೀವು ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಆ ವಿಡಿಯೋವನ್ನು ಒಂದ್ಸಲ ನೋಡ್ಕೊಂಡ್ಬನ್ನಿ. ಅದ್ರ ಲಿಂಕು ಈ ವಿಡಿಯೋದ ಕೆಳಗಿದೆ. ಇದರಲ್ಲಿ ನಾನು ಪ್ರಶ್ನೆಗಳು ಹೇಗೆ ಬರ್ಬೋದು ಅನ್ನೋದನ್ನು ಮಾತ್ರನೇ ಚರ್ಚೆ ಮಾಡ್ತಾ ಇದ್ದೀನಿ. ಈಗ ಒಂದು ಉದಾಹರಣೆಯನ್ನು ನೋಡೋಣ. 5 ಸೆಂಟಿಮೀಟ್ರ್, 6 ಸೆಂಟಿಮೀಟ್ರ್ ಮತ್ತು 7 ಸೆಂಟಿಮೀಟ್ರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ, ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಿ. ನಾವು ಮೊದಲು 5, 6, 7 ಸೆಂಟಿಮೀಟ್ರ್ ಬಾಹುಗಳಿರುವ ತ್ರಿಭುಜದ ರಚನೆಯನ್ನು ಈಗಾಗಲೇ ತಿಳ್ಕೊಂಡಿದ್ದೀವಿ. ಈಗ ಎಕ್ಸ್ಟ್ರಾ ಮಾಡಬೇಕಾಗಿರೋದೇನು ಅಂದರೆ, ಈಗಾಗಲೇ ನಾವು ರಚಿಸಿರುವ ತ್ರಿಭುಜಕ್ಕೆ ಸಮರೂಪವಾಗಿರುವ ಇನ್ನೊಂದು ತ್ರಿಭುಜವನ್ನು ರಚಿಸಬೇಕು. ಹಾಗಾದರೆ ಒಂದು ನಮ್ಮ ತ್ರಿಭುಜ ಆಲ್ರೆಡಿ ಮಾಡಿರೋದು, ಈಗ ಇನ್ನೊಂದು ಮಾಡಕ್ಕೆ ಹೊರಟಿರೋದು. ಓಕೆ, ನಮ್ಮ ತ್ರಿಭುಜ ಅಂದರೆ 5, 6, 7 ಸೆಂಟಿಮೀಟ್ರ್ ಇರೋದು. ಇದು ಚಿಕ್ಕ ಕ್ಲಾಸಲ್ಲಿ ನಾವು ಕಲ್ತಿದ್ದೀವಲ್ವಾ, ಅದು ನಮ್ಮ ತ್ರಿಭುಜ. ಈಗ ನಾವು ಮಾಡಕ್ಕೆ ಹೊರಟಿರೋ ತ್ರಿಭುಜ ಏನು ಅಂದರೆ, ಇದಕ್ಕೆ ಅನುರೂಪವಾಗಿರಬೇಕು. ಬಾಹುಗಳ ಅನುರೂಪತೆ ಹೇಗಿರಬೇಕು ಅಂದರೆ 7/5 ಅನುಪಾತದಲ್ಲಿ ಇರಬೇಕು. ಸೊ ಈ 7/5 ಅನ್ನೋದಿಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಮೊದಲು ನಾನು ಜನರಲ್ ಆಗಿ ಮಾಡೋದನ್ನು ಹೇಳ್ತೀನಿ, ನಂತರ ತರ್ಕವನ್ನು ಹೇಳ್ತೀನಿ. ಸೊ ಮೊದಲು 7 ಸೆಂಟಿಮೀಟ್ರ್ ಒಂದು ಗೆರೆ ಹಾಕ್ಕೊಳ್ತೀವಿ. ಈ ಕಡೆ ಕಾಂಪಾಸನ್ನು ಇಟ್ಬಿಟ್ಟು 6 ಸೆಂಟಿಮೀಟ್ರ್ಗೆ ಒಂದು ಆರ್ಚನ್ನು ಮಾಡೋಣ. ಈ ಕಡೆಯಿಂದ ಒಂದು 5 ಸೆಂಟಿಮೀಟ್ರ್ಗೆ ನಾವು ಕಂಸವನ್ನು ಮಾಡೋಣ. ಮಾಡಿಬಿಟ್ಟು ಏನು ಮಾಡೋಣ, ಕೂಡಿಸೋಣ. ಸೊ ಒಂದು ABC ತ್ರಿಭುಜ ರೆಡಿ ಆಯಿತು, ರಫ್ ಆಗಿ ನಾನು ಹೇಳ್ತಾ ಇದ್ದೀನಿ ಅಲ್ವಾ.
ಇದು ಲಾಜಿಕ್ಕು. ಈಗ 7/5 ಅಂದರೆ 7:5 ಏನಿದೆಯಲ್ಲ, ಇದರ ಪ್ರಕಾರ ಇನ್ನೊಂದು ತ್ರಿಭುಜವನ್ನು ರಚಿಸಬೇಕು. ಅದನ್ನು ರಚಿಸೋದಕ್ಕೆ ಎನಲ್ಲಿ ನಾವು ಸೂಜಿಯನ್ನು ಇಟ್ಟು ಇಲ್ಲಿ ಒಂದು ಲಘು ಕೋನವನ್ನು ಮಾಡಿಕೊಂಡು, ಅಂದರೆ 45 degrees ಅಷ್ಟೋ ಒಂದು ಕೋನವನ್ನು ಮಾಡಿಕೊಂಡು ಒಂದು ರೇಖೆಯನ್ನು ಎಳಿತೀವಿ. ಈ ರೇಖೆಯಲ್ಲಿ 7 ಮಾಡಬೇಕು. ನೋಡಿ, ಈ 7 and 5 ಯಾವ ದೊಡ್ಡದಿದೆಯೋ ಅದನ್ನು ತಗೊಳ್ಳಿ. ಅಕಸ್ಮಾತ್ 7 ಕೆಳಗಿದ್ರೂ ಕೂಡ ಅವಾಗ ನೀವು 7 ಮಾಡಬೇಕು. ಭಾಗ 1, 2, 3, 4, 5, 6, 7 ಈ ರೀತಿ 7 ಮಾಡಬೇಕು. ಮಾಡಿ ತೊಗೊಂಡು ಹೋಗಿ ಇದನ್ನು ಬಿಗೆ ಕೂಡಿಸ್ಬೇಕು. ಮೊದಲೇ ಕೆಲಸ ಮುಗೀತು. ಸೊ ಈಗನೇ ನಮಗೆ ಬರೋದು ಲಾಜಿಕ್ಕು ಏನು ಅಂತ ಹೇಳಿದ್ರೆ, ಛೇದವನ್ನು ನೋಡಿ 5 ಕೊಟ್ಟಿದ್ದಾರೆ. ಇದರ ಅರ್ಥ ಏನು ಅಂದರೆ, ನೀವು 7 ಬಿಗೆ ಕೂಡಿಸ್ಬೇಡಿ, ಛೇದ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ನಾನು ತಪ್ಪು ಮಾಡಿದ್ನ? ಖಂಡಿತ ತಪ್ಪಾಯಿತು. ಯಾಕೆ ಅಂದರೆ ಛೇದವನ್ನು ನೋಡಿ 1, 2, 3, 4, 5 ಸೊ ಕೇವಲ 5 ಮಾತ್ರ ಇಲ್ಲಿ ನೀವು ಕೂಡಿಸ್ಬೇಕು. ಇದನ್ನು ಪಕ್ಕಾ ಗಮನದಲ್ಲಿಟ್ಕೊಳ್ಳಿ. ನಾನು ನಿಮ್ಗೆ 2 ರೀತಿಯಿಂದನೂ ಮಾಡಿ ತೋರಿಸಿದ್ದೀನಿ, ತಪ್ಪು ಕೂಡ ಮಾಡಿದ್ದೀನಿ, ಸರಿ ಕೂಡ ಮಾಡಿದ್ದೀನಿ. ಸೊ ಈಗ 5 ಭಾಗವನ್ನು ನೀವು ಬಿ ಕೂಡಿಸಿದ್ರಿ ಅಂದರೆ ಇನ್ನೂ 2 ಜಾಗ ನಮ್ಮ ಹತ್ರ ಖಾಲಿ ಇದೆ. ಇದನ್ನು ಏನು ಮಾಡಬೇಕು ಅಂದರೆ, ಇದನ್ನು ತಿಳ್ಕೊಂಬಿಟ್ರಿ ಅಂದರೆ ನಿಮಗಿಲ್ಲಿ ಏನೂ ಡೌಟ್ ಬರಲ್ಲ. ಸೊ ನಾನು ಮಾಡಿರುವಂಥ ತಪ್ಪು ಹಾಗೇ ಇರಲಿ, ಅದನ್ನು ಇಟ್ಕೊಂಡೇ ಇನ್ನೊಂದು ನಿಮಗೆ ಮಾಡಿ ತೋರಿಸ್ತೀನಿ. ಓಕೆ, ಈ ರೇಖೆ ಇದೆಯಲ್ಲ ಬಿ, ಇದಕ್ಕೊಂದು ಹೆಸರು ಕೊಡೋಣ, A5 ಅನ್ನೋಣ. ಯಾಕೆ ಅಂತ ಹೇಳಿದ್ರೆ 5 ಇಲ್ಲಿ ತೊಗೊಂಡು ಹೋಗಿ ಕೂಡಿಸಿದ್ದೀವಿ ಅದಕ್ಕೆ. ಸೊ A5B ಇದೆಯಲ್ಲ, ಇದನ್ನು ಇದಕ್ಕೆ ಸಮಾಂತರವಾಗಿರುವಂಥ ಒಂದು ರೇಖೆಯನ್ನು ಇಲ್ಲಿ ಎಳಿಬೇಕು. ಅದನ್ನು ಎಳೆಯೋದಕ್ಕೋಸ್ಕರ ಇಲ್ಲಿ ಒಂದು ಕೋನವನ್ನು ಮಾರ್ಕ್ ಮಾಡ್ಕೋಬೇಕು, ಅಷ್ಟೇ ಕೋನವನ್ನು ಇಲ್ಲಿ ಮಾರ್ಕ್ ಮಾಡಬೇಕು. ಇದು ಗಣಿತೀಯವಾಗಿ, ಬಟ್ ಲಾಜಿಕಲಿ ನಾನು ಏನು ಹೇಳ್ತೀನಿ ಅಂದರೆ, ಇದು ಒಂದು ರೇಖೆ ಇದೆ, ಈ ರೇಖೆಗೆ ಪ್ಯಾರಲಲ್ ಆಗಿ, ಅಂದರೆ ರೈಲ್ವೆ ಟ್ರ್ಯಾಕು ಗೊತ್ತಿದೆಯಾ ನಿಮಗೆ? ಹೌದು, ರೈಲ್ವೆ ಟ್ರ್ಯಾಕ್ ಎಳೀರಿ ಇಲ್ಲೊಂದು. ಈ ರೈಲ್ವೆ ಟ್ರ್ಯಾಕ್ ಹೇಗೆ ಎಳಿತೀರಿ ಅನ್ನೋದು ನಿಮಗೆ ಬಿಟ್ಟಿತ್ತು. ಗ್ಯಾಪು ಸೇಮ್ ಬರಬೇಕು, ಇಲ್ಲಿ ಎಲ್ಲ ಗ್ಯಾಪ್ ಸೇಮ್ ಬರಬೇಕು. ನೋಡಿ ನೋಡಿ, ರೈಲ್ವೆ ಟ್ರ್ಯಾಕ್ ಥರ ಇದನ್ನು ಹಾಗೆ ಉದ್ದಕ್ಕೂ ಬೆಳೆಸ್ಕೊಳ್ಳಿ. ನಂತರ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಇದೆಯಲ್ಲ, ಇದನ್ನು ಕೂಡಿಸ್ಬಿಡಿ. ನೆಕ್ಸ್ಟ್ ಇನ್ನೊಂದು ರೈಲ್ವೆ ಟ್ರ್ಯಾಕ್ ಎಳಿಬೇಕು, ಈ ಗೆರೆಗೆ ಸಮಾಂತರವಾಗಿ ಒಂದು ರೈಲ್ವೆ ಟ್ರ್ಯಾಕ್ ಎಳಿಬೇಕು. ನೋಡಿ ಹೀಗೆ ಇದನ್ನು ಕೂಡಿಸ್ಬಿಡ್ಬೇಕು. ನಿಮ್ಮ ರಚನೆ ಆಗೋಯ್ತು. ಸೊ ರೈಲ್ವೆ ಟ್ರ್ಯಾಕ್ ಎಳೆಯೋದು ಹೇಗೆ ಅನ್ನೋದು ಒಂದು ಸಮಸ್ಯೆ. ಇವಾಗ ಕಾಮನ್ ಸೆನ್ಸ್ ಮೇಲೆ ಈ ಗೆರೆಗೆ ಈ ಗೆರೆ ಅಷ್ಟೇ ದೂರದಲ್ಲಿರೋ ಹಾಗೆ ಚಾಲಾಕಿತನದಿಂದ ಎಳೆಯೋದಾದರೆ ಎಳಿರಿ, ಇಲ್ಲ ನಮ್ಗೆ ಆಗಲ್ಲ ಅಂತ ಅನ್ನೋದಾದರೆ ಇಲ್ಲಿ ಕೋನದ ಅಗಲವನ್ನು ಅಳತೆ ಮಾಡ್ಕೊಳ್ಳಿ, ಇಲ್ಲೂ ಒಂದು ಕೋನವನ್ನು ಮಾಡಿ, ಕೋನವನ್ನು ಮಾಡಿ ಕೂಡ ನೀವು ತಿರುಗಿಸ್ಬೋದು. ಬಟ್ ನಾನು ಹೇಳ್ತಾ ಇರೋದಿಲ್ಲಿ, ಯಾರಿಗೆ ಈ ರಚನೆಗಳು ಕಷ್ಟ ಅನ್ನಿಸ್ತದೋ ಅವರಿಗೆ ಈ ರೈಲ್ವೆ ಟ್ರ್ಯಾಕ್ ಐಡಿಯಾವನ್ನು ನಾನು ಕೊಡ್ತಾ ಇರೋದು, ಸರಿನಾ? ಈಗ ಇದನ್ನು ನೆನಪಿಟ್ಕೊಳ್ಳೋದಕ್ಕೆ ಯಾವಾಗ ಈ ಥರ ಮುಂದೆ ಬೆಳೆಸ್ಕೊಳ್ಳುವಂಥ ಸಂದರ್ಭ ಬರುತ್ತೆ ಅನ್ನೋದಕ್ಕೆ ನಾನು ಇವಾಗ ನಿಮ್ಗೆ ಲಾಜಿಕ್ ಕೊಡ್ತಾ ಇರೋದು. ನೀವು ಒಂದು ಮನೆ ಕಟ್ತಾ ಇದ್ದೀರ, ಈ ರೀತಿ ಒಂದು ಮನೆ ಇದೆ ನಿಮ್ಮದು, ಇದು ಗ್ರೌಂಡ್ ಫ್ಲೋರ್. ಓಕೆನಾ? ಗ್ರೌಂಡ್ ಫ್ಲೋರು 5 ಅಂದರೆ 5 ಉದ್ದ, 5 ಉದ್ದ, ಯಾವುದೋ ಒಂದು 5 ಇದೆ ಇಲ್ಲಿ. ಈ 5 ಮನೆ ಮೇಲೆ ನೀವು 7 ಮನೆಯನ್ನು ಕಟ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಓಕೆ, 7 ಮನೆ ಅಂದರೆ ಡೆಫಿನೆಟಾಗಿ ಏನು ಮಾಡಬೇಕಾಗುತ್ತೆ, ಅಗಲ ಜಾಸ್ತಿ ಬೇಕಾಗುತ್ತೆ. ಅಗಲ ಜಾಸ್ತಿ ಬೇಕಾದಾಗ ನೀವು ಇಲ್ಲಿ ಏನು ಮಾಡ್ತೀರಾ? ವೆರಿ ಗುಡ್, ಕರೆಕ್ಟಾಗಿ ತಿಳ್ಕೊಂಡ್ರಿ. ಗೋಡೆನ ಮೊದಲು ಎಕ್ಸ್ಟೆಂಡ್ ಮಾಡ್ಕೋತೀರಾ. 7 ಬೇಕಲ್ಲ, 5 ಇದೆ ಈ ಕಡೆ, 1 ಈ ಕಡೆ, 1 ಎಕ್ಸ್ಟೆಂಡ್ ಮಾಡಿಕೊಂಡು ಮೇಲೆ ಇನ್ನೊಂದು ಮನೆಯನ್ನು ಕಟ್ತೀರಾ. ಈಗ ನಿಮಗೆ ಲಾಜಿಕ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ, ಇಲ್ಲಿ ನಾವು ಯಾಕೆ ಎಕ್ಸ್ಟೆಂಡ್ ಮಾಡಿಕೊಂಡ್ವಿ ಅಂತ. ಈ ಲಾಜಿಕ್ಕನ್ನು ನೆನ್ಪಿಟ್ಕೊಳ್ಳಿ. ಯಾವಾಗ ನಾವು ರೇಖೆಯನ್ನು ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇದನ್ನು ಪ್ರತಿ ಹಂತಕ್ಕೂ ಬರೀರಿ. ಒಂದು ಪುಟ್ಟದು ಸ್ಕ್ವೇರ್ ಬರ್ಕೊಳ್ಳಿ, ಅದಕ್ಕೆ 5 ಅಂತ ಹೆಸರು ಕೊಡಿ. ಇನ್ನು ಮೇಲೆ ನಾನು 7 ಮಾಡಬೇಕಲ್ಲಪ್ಪ, ಇದಕ್ಕಿಂತ ದೊಡ್ಡದು ಬರುತ್ತೆ ಅಂದಾಗ ಈ ಥರ ಚುಕ್ಕೆ ಇಟ್ಕೊಂಡು ನೀವು ಇನ್ನೊಂದು ಚಿತ್ರ ಹಾಕ್ಕೊಳ್ರಿ,
ಓಹೋ ಇಲ್ಲಿ ಎಕ್ಸ್ಟೆಂಡ್ ಮಾಡಿದ್ದೀನಿ ಅಂದರೆ ನನ್ನ ಚಿತ್ರದಲ್ಲೂ ಎಕ್ಸ್ಟೆನ್ಷನ್ ಬರುತ್ತೆ ಅನ್ನೋದು ನೆನ್ಪಿಟ್ಕೋಬೇಕು. ಈಗ ಇದೇ ಥರದ್ದು ಎರಡನೇ ಲೆಕ್ಕ ನೋಡೋಣ. ಇದು ಕೂಡ 4 ಸೆಂಟಿಮೀಟರ್, 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ಅಂತ ಇದೆ. ಅದಕ್ಕೆ ನಾನು ತುಂಬ ಮಹತ್ವ ಕೊಡಲ್ಲ. ಮೊದಲು ಒಂದು 6 ಸೆಂಟಿಮೀಟರ್ ಗೆರೆ ಹೇಳ್ಕೊತೀರಿ, ಇಲ್ಲಿ 5 ಸೆಂಟಿಮೀಟ್ರಿಗೆ ಕಟ್ ಮಾಡ್ತೀರಿ, ಈ ಕಡೆಯಿಂದ 4 ಸೆಂಟಿಮೀಟ್ರಿಗೆ ಕಟ್ ಮಾಡ್ತೀರಿ, ಕೂಡಿಸ್ತೀರಿ, ಒಂದು ತ್ರಿಭುಜ ರೆಡಿ ಆಯಿತು. ಇದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಬೇಡ. ಎಲ್ಲಿ ಲಾಜಿಕ್ ಹಾಕಬೇಕೋ ಅಲ್ಲಿ ನಾವು ಇಂಪಾರ್ಟೆನ್ಸನ್ನು ಕೊಡೋಣ. ಇಲ್ಲೂ ಕೂಡ 45 ಡಿಗ್ರಿನೋ 50 ಡಿಗ್ರಿನೋ ಒಂದು ಕೋನ ಮಾಡ್ಕೋತೀರಿ, ಈ ರೇಖೆಯನ್ನು ಹೀಗೆ ಎಳಿತೀರಿ. ಎಳೆದ ಮೇಲೆ ಈ ಇಲ್ಲಿ 2/3 3 ದೊಡ್ಡದಿದೆ ಅಲ್ವಾ, ಸೊ 3 ಭಾಗಗಳನ್ನು ಮಾಡ್ತೀರಿ. ಇಲ್ಲೇನು ಚೌಕಾಶಿ ಬೇಡ, ಇಲ್ಲಿ ಕೆಳ ಯಾವುದು 2 ಯಾವ ನಂಬರ್ ದೊಡ್ಡದಿರ್ತದೋ ಅಷ್ಟು ಭಾಗಗಳನ್ನು ಮಾಡ್ಕೊಳ್ಳೇಬೇಕು. 1, 2, 3. ಸೊ ಈಗ ಕೆಳಗಿನ ನಂಬರ್ ನೋಡಿ 3 ಇದೆ ಅಲ್ವಾ, 3 ಭಾಗವನ್ನು ಬಿಗೆ ಕೂಡಿಸ್ಬಿಡಿ, ಜಾಯಿಂಟ್ ಮಾಡಿಬಿಡಿ ಈಗ, ಆಯಿತಾ. ಈಗ 2 ಭಾಗವನ್ನು ಕೂಡ ಮಾಡಿ, ಆ 2 ಭಾಗ ನಿಮ್ಮ ಒಳಗೆ ಬರುತ್ತೆ, ಚಿತ್ರದ ಒಳಗೆ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಇವಾಗ ಈ ಗೆರೆಗೆ ನೀವು ರೈಲ್ವೆ ಟ್ರ್ಯಾಕನ್ನು ಹಾಕಿ ಕಾಮನ್ ಸೆನ್ಸ್ ಮೇಲೆ ಸ್ಕೇಲ್ ಇಟ್ಟು ಹಿಂಗೆ ಹೇಳ್ಕೊಳ್ಳಿ. ಹಿಂಗೆ ಹೇಳ್ಕೊಂಡ್ರೆ ನಮ್ಗೆ ಎಕ್ಯುರೇಸಿ ಬರಲ್ಲ ಅಂತ ಆದರೆ ಈ ಕೋನವನ್ನು ಕಾಪಿ ಮಾಡಿ. ಕಾಪಿ ಹೇಗೆ ಮಾಡೋದು ಅಂದರೆ ಒಂದು ಕಾಂಪಸಲ್ಲಿ ಈ ಥರ ಒಂದು ಕಂಸವನ್ನು ಹಾಕ್ಕೊಳ್ಳಿ, ಅಷ್ಟೇ ಉದ್ದದ ಕಂಸವನ್ನು ಇಲ್ಲೂ ಹಾಕ್ಕೊಳ್ಳಿ. ಈಗ ಈ ಕಂಸದ ಬಾಯಿಯನ್ನು ಅಳತೆ ಮಾಡಿ, ಇದು ಎಷ್ಟು ಉದ್ದ ಇದೆ ಅಂತ ನೋಡಿ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ, ಅಷ್ಟೇ ಮಾರ್ಕನ್ನು ಇಲ್ಲೂ ಮಾಡ್ಕೊಳ್ಳಿ, ಅದು ಬಂದ್ಬಿಡುತ್ತೆ. ಅದೇನು ದೊಡ್ಡ ವಿಚಾರ ಆಗಲ್ಲ. ಪ್ರಶ್ನೆ ಏನು ಅಂದರೆ ಇವಾಗ ನಾವು ಯಾವಾಗ ಎಕ್ಸ್ಟೆಂಡ್ ಮಾಡಬೇಕು, ಯಾವಾಗ ಮಾಡಬಾರ್ದು ಅನ್ನೋದು ಅಲ್ವಾ. ಓಕೆ, ಈಗ ಇಲ್ಲಿ ರೈಲ್ವೆ ಟ್ರ್ಯಾಕ್ ಆಯಿತು. ಇವಾಗ ಮತ್ತೆ ರೈಲ್ವೆ ಟ್ರ್ಯಾಕನ್ನು ಎಡಕ್ಕೆ ತಿರುಗಿಸ್ತೀನಿ. ಎಡಕ್ಕೆ ತಿರುಗಿಸಿದಾಗ ಈ ಗೆರೆಗೆ ಪ್ಯಾರಲಲ್ ಬರಬೇಕು ನೋಡಿ, ಈ ರೀತಿ ಅಲ್ವಾ. ಸೊ ಇದು ಕೂಡ ನಿಮಗೆ ಪ್ಯಾರಲಲ್ ಲೈನ್ ಎಳೆಯೋಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ನೋದಾದರೆ ಕೋನವನ್ನು ಕಾಪಿ ಮಾಡಿ. ಇಲ್ಲಿ ಎಷ್ಟು ಅಗಲ ಇದೆಯೋ ಇಲ್ಲೂ ಅಷ್ಟೇ ಅಗಲ ಇಡಿ, ಇಲ್ಲಿ ಎಷ್ಟು ಉದ್ದ ಇದೆಯೋ ಇಲ್ಲೂ ಅಷ್ಟೇ ಉದ್ದ ಇಡಿ, ಇಟ್ಟು ಬಿಟ್ಟು ಕಾಪಿ ಮಾಡಿ. ಇದರಲ್ಲಿ ಸ್ಮೂತಾಗಿ ಹೋಯಿತು, ನಿಮಗೆ ಎಕ್ಸ್ಟೆನ್ಷನ್ ಬರಲೇ ಇಲ್ಲ, ಬಟ್ ಇಲ್ಲಿ ಎಕ್ಸ್ಟೆನ್ಷನ್ ಬಂದಿತ್ತು. ಸೊ ಇದಕ್ಕೆ ಲಾಜಿಕ್ ಏನು ಅಂದರೆ ನೀವು ಮತ್ತೆ ಅದೇ ಮನೆಯೇ ಕಟ್ತಾ ಇದ್ದೀರಾ. ಇಲ್ಲಿ ಮನೆ ಗ್ರೌಂಡ್ ಫ್ಲೋರ್ ಎಷ್ಟಿದೆ ಅಂದರೆ 3 ಫೀಟ್ ಇದೆ ನಿಮ್ಮದು. ಇದರ ಮೇಲೆ ನೀವು 2 ಫೀಟಿನ ಮನೆ ಕಟ್ತಾ ಇದ್ದೀರಾ ನೋಡಿ, 2 ಫೀಟಿನ ಮನೆ ಆರಾಮಾಗಿ ನಿಂತ್ಕೊಳ್ತದೆ, ನೋ ಎಕ್ಸ್ಟೆನ್ಷನ್, ಎಕ್ಸ್ಟೆನ್ಷನ್ ಬೇಡವೇ ಬೇಡ. ಆವಾಗ ನಿಮಗೆ ಮೇಲೆ 2 ಇದೆ, ಇದು 2 ಫೀಟಿನ ಮನೆ ಆಯಿತು. 3 ಫೀಟಿನ ಮನೆ ಮೇಲೆ 2 ಫೀಟಿನ ಮನೆ ಕಟ್ಟೋದು ಸುಲಭ, ಎಕ್ಸ್ಟೆನ್ಷನ್ ಬೇಕಾಗಿಲ್ಲ. ಆದರೆ ಇಲ್ಲಿ 5 ಫೀಟ್ ಮನೆ ಮೇಲೆ ನಾವು 7 ಫೀಟಿನ ಮನೆ ಕಟ್ಟಕ್ಕೆ ಹೊರಟಿರೋದ್ರಿಂದ ನಮಗೆ ಎಕ್ಸ್ಟೆನ್ಷನ್ನು ಬೇಕಾಯಿತು. ಸೊ ಈ ರೀತಿ ಯಾವಾಗ ಎಕ್ಸ್ಟೆಂಡ್ ಮಾಡಬೇಕು, ಯಾವಾಗ ಎಕ್ಸ್ಟೆಂಡ್ ಮಾಡಬಾರ್ದು ಅನ್ನೋದು ನಿಮಗೆ ಕ್ಲಿಯರಾಗಿ ಅರ್ಥ ಆಯಿತು ಅಂದರೆ ಇಂಥ ಲೆಕ್ಕಗಳಲ್ಲಿ ಏನೂ ಕಷ್ಟ ಇಲ್ಲ. ಇಲ್ಲಿ ನಿಮಗೆ ಬದಲಾವಣೆ ಮಾಡಿಕೊಡ್ತಾರೆ ಪರೀಕ್ಷೆಯಲ್ಲಿ ಅಂತ ಹೇಳಿದ್ರೆ, ಈಗ ನೋಡಿ 3, 4, 4, 3, 5, 6, 6, 5, ಏನು ವ್ಯತ್ಯಾಸ ಆಗ್ತದೆ, ಬರೀ ಸೆಂಟಿಮೀಟ್ರ್ ಅಷ್ಟೇ ಅಲ್ವಾ. ಅದಕ್ಕೆ 2 ಲೆಕ್ಕ ಕಲ್ತುಬಿಟ್ರೆ ಎಲ್ಲ ಲೆಕ್ಕಗಳನ್ನು ಕಲ್ತಂಗೆ. ಪ್ರೊವೈಡೆಡ್ ತ್ರಿಕೋನದ ರಚನೆ, ತ್ರಿಭುಜದ ರಚನೆಯಲ್ಲಿ 5 ವೆರೈಟಿ ಇದೆ, ಆ 5 ನೀವು ಪರ್ಫೆಕ್ಟ್ ಮಾಡ್ಕೊಂಡ ಮೇಲೆ ಈ ಲೆಕ್ಕಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಆವಾಗ ನಿಮಗೇನೂ ಕಷ್ಟ ಆಗಲ್ಲ. ಸೊ ವಿಷಯ ಬಂದಿದೆ. ಅದರ ಜೊತೆನೇ ಇದೇ ಪಾಠದ ಮೇಲೆ 2 ಅಂಕದ ಪ್ರಶ್ನೆಯನ್ನು ಕೂಡ ನಾನು ಚರ್ಚೆ ಮಾಡಿ ಮುಗಿಸ್ತೀನಿ. ಈ ಯೂನಿಟ್ ಅಥವಾ ಕಾನ್ಸೆಪ್ಟ್ ಮೇಲೆ 2 ಅಂಕದ ಪ್ರಶ್ನೆಗಳಿಗೆ ತುಂಬ ಸ್ಕೋಪ್ ಇಲ್ಲ, ನಾನು ಮೊದಲೇ ನಿಮ್ಮ ಹತ್ರ ಚರ್ಚೆ ಮಾಡಿದ್ದೀನಿ. ಏನು ಮಾಡಬಹುದು ಅಂದರೆ ನಿಮಗೆ ಒಂದು ಲೈನನ್ನು ಕೊಡ್ತಾರೆ, ಈ ಲೈನನ್ನು 2:3 ಅಥವಾ 3:4 ಆ ರೀತಿ ಅನುಪಾತದಲ್ಲಿ ಈ ರೇಖೆಯನ್ನು ವಿಭಾಗಿಸಿ ಅಂತ ಕೊಡ್ತಾರೆ. ಇದು ಒಂದೇ ಆಪ್ಷನ್, 2 ಮಾರ್ಕ್ಸಿಗೆ ನಿಮಗಲ್ಲಿ ಸಿಗೋದು. ಎನಿವೇ ನಾವು ಇಷ್ಟೆಲ್ಲ ಟ್ರೈ ಮಾಡಿರೋದ್ರಿಂದ ನಮಗಿದು ತುಂಬ ಸುಲಭ. ಇಲ್ಲಿ ಕೋನ ಮಾಪಕವನ್ನು ಇಟ್ಟು 45 ಡಿಗ್ರಿ ಕೋನವನ್ನು ಮಾಡಿ ಒಂದು ಲೈನ್ ಹಾಕೋತೀವಿ. ಹಾಕ್ಕೊಂಡು ಈ ಲೈನನ್ನು ನಾನು ಎಷ್ಟು ಭಾಗ ಮಾಡ್ತೀನಿ, ಇದರಲ್ಲಿ 3 ಇದೆ ಅಂದ್ಬಿಟ್ಟು ನಾವು 3 ಭಾಗಗಳನ್ನು ಮಾಡಬಾರ್ದು. ಬರೀ ಒಂದು ರೇಖೆಯನ್ನು ವಿಭಾಗಿಸಬೇಕು ಅಂದಾಗ 2 ಕೂಡಿಸ್ಕೋಬೇಕು, 2+3 5 ಭಾಗಗಳನ್ನು ಮಾಡ್ಕೋಬೇಕು. ಸೊ ಈ ಲೆಕ್ಕಗಳಿಗೂ ಈ ಲೆಕ್ಕಕ್ಕೂ ಇರುವಂಥ ವ್ಯತ್ಯಾಸ ಅಂದರೆ ಅದೇನೆ, ಇಲ್ಲಿ 5 ಕಟ್ಟನ್ನು ತಗೋಬೇಕು. 1, 2, 3, 4, 5 ಕಟ್ ಮಾಡ್ತೀರಾ ಕಾಂಪಸಲ್ಲಿ, ನಿಮಗೆ ಕನ್ವೀನಿಯಂಟ್ ಸ್ಕೇಲ್ ಇಟ್ಕೊಂಡು ಮಾಡಿ ಮಾಡಿ 5 ಗೆರೆಯನ್ನು ನೀವಿಲ್ಲಿ ಕೂಡಿಸಿ ಅಲ್ವಾ, 5 ಆಯಿತು. ಸೊ
ಇನ್ನು ಇಲ್ಲಿ ನಿಮ್ಗೆ ಎಷ್ಟು ಗ್ಯಾಪ್ ಇದ್ದಾವೆ? ಒಂದು, ಎರಡು, ಮೂರು, ನಾಲ್ಕು, ಐದು. ಐದನೇದಕ್ಕೆ ಬಾಯಿ ಕ್ಲೋಸ್ ಮಾಡಿದ್ದೀರಿ. ಸೊ ಇಲ್ಲಿ ಎರಡು ಇಷ್ಟು ಮೂರು ಇರೋದ್ರಿಂದ ಇಲ್ಲಿ ಎರಡನ್ನು ತೊಗೊಂಡು ಹೋಗಿ ಈ ಗೆರೆ ಕುಡಿಸ್ಬಿಡಿ. ಸುಮ್ಮನೆ ಕುಡಿಸ್ಬೇಡಿ ಪ್ಲೀಸ್. ರೈಲ್ವೆ ಟ್ರ್ಯಾಕನ್ನು ಜ್ಞಾಪಕ ಮಾಡ್ಕೊಳ್ಳಿ. ಅಕಸ್ಮಾತ್ ನಾನು ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಬೇಕು ಅಂದರೆ ಇದನ್ನು ಹಾಗೆ ಮುಂದೆ ಬೆಳೆಸಿ ನೋಡಿ. ಎಕ್ಸಾಕ್ಟ್ಲಿ ರೈಲ್ವೆ ಟ್ರ್ಯಾಕ್ ಥರ ನೀವು ಅಳಿಸಿ 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 ಬರೆದು ನೋಡಿ. ಬೇಕಾದ್ರೆ ಯಾವಾಗ ನಿಮಗೆ ನಿಜವಾಗ್ಲೂ ರೈಲ್ವೆ ಟ್ರ್ಯಾಕ್ ಕಾಣಿಸ್ತದೋ ನೀವು ಮಾಡಿರೋದು ಕರೆಕ್ಟಾಗಿದೆ ಅಂತ ಅರ್ಥ. ಯಾವಾಗಲೂ ಕಂಪಸ್ಗಿನ ಜಾಣವಾಗಿರೋದು ಯಾವುದು ಅಂದರೆ ನಮ್ಮ ಕಣ್ಣು. ನಮ್ಮ ಕಣ್ಣು ಕರೆಕ್ಟಾಗಿ ಗೆಸ್ ಮಾಡುತ್ತೆ ಇದು ರೈಲ್ವೆ ಟ್ರ್ಯಾಕ್ ಥರ 100% ಇದೆಯಾ ಇಲ್ವಾ ಅಂತ. ನನ್ನ ಚಿತ್ರದಲ್ಲಿ ಇವಾಗ ನೀವು ನೋಡ್ತಾ ಇಲ್ಲ, ಡಿಜಿಟಲ್ ಪೆನ್ನಲ್ಲಿ ನಾನು ಬರಿತಾ ಇರೋದ್ರಿಂದ ಕೈ ಶೇಕ್ ಆಗ್ತಾ ಇದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಇದು 100% ಇಲ್ಲ, ಬಟ್ ನೀವು ಪೆನ್ಸಿಲಲ್ಲಿ ಸ್ಕೇಲ್ ಇಟ್ಕೊಂಡು ಹಾಕಿದಾಗ ಡೆಫಿನೆಟ್ ಆಗಿ ಅದು 100% ಇರುತ್ತೆ. ಇಲ್ಲ ನಿಮಗೆ ಆ ಡೌಟ್ ಇದೆ ಅಂತ ಹೇಳಿದ್ರೆ ಮತ್ತೆ ಕೋನವನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಸೊ ಇದು ಒಂದೇ ಲೆಕ್ಕ, ಇಲ್ಲಿ ಎರಡು ಅಂಕಗಳಿಗೆ ಇರುವಂಥದ್ದು. ಈ ಲೆಕ್ಕವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಇದರಲ್ಲಿ ನಾನು ಮೂರು ಅಂಕದ್ದು ಎರಡು ಅಂಕದ್ದು ಎರಡೂ ಪ್ರಶ್ನೆಗಳನ್ನು ಡಿಟೇಲ್ ಆಗಿ ಚರ್ಚೆ ಮಾಡಿದ್ದೀನಿ. ಇನ್ನೊಂದು ಪರಿಕಲ್ಪನೆ ಏನು ಅಂದರೆ ಒಂದು ವೃತ್ತಕ್ಕೆ ಸ್ಪರ್ಶಕವನ್ನು ಎಳೆಯೋದು. ಅದು ವೃತ್ತದ ಮೇಲಾಗಿರಬಹುದು ಅಥವಾ ಬಾಹ್ಯ ಬಿಂದುವಿನಿಂದ ಕೊಟ್ಟಂತಹ ವೃತ್ತಕ್ಕೆ ಸ್ಪರ್ಶಕವನ್ನು ಎಳೆಯೋದು ಆಗಿರಬಹುದು. ಇಲ್ಲಿ ಸ್ಪರ್ಶಕವನ್ನು ಎಳೆಯೋದು ಮಾತ್ರನೇ ಮೂಲವಾಗಿ ನೀವು ತಿಳ್ಕೋಬೇಕು. ಉಳಿದಿರೋದೆಲ್ಲ ಕಂಡೀಷನ್ ಕೊಟ್ಟಿರ್ತಾರೆ, ಎರಡು ವೃತ್ತಗಳನ್ನು ಎಳೆಯಿರಿ, ಈ ವೃತ್ತದಿಂದ ಅಂದರೆ ಈ ವೃತ್ತದ ಕೇಂದ್ರದಿಂದ ಆ ವೃತ್ತಕ್ಕೆ ಸ್ಪರ್ಶಕವನ್ನು ಎಳೆಯಿರಿ, ಆ ವೃತ್ತದ ಕೇಂದ್ರದಿಂದ ಈ ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳೆಯಿರಿ. ಇದು ನಿಮಗೆ ಮೊದಲು ಸ್ಪರ್ಶಕವನ್ನು ಎಳೆಯಕ್ಕೆ ಬರುತ್ತೆ ಅಂತ ಪರ್ಫೆಕ್ಟ್ ಆದಮೇಲೆ ಮುಂದಿನ ಪ್ರಶ್ನೆ. ಸೊ ಮೊದಲು ನೀವು ತಿಳ್ಕೋಬೇಕಾಗಿರೋದು ಏನು ಅಂದರೆ ಒಂದು ವೃತ್ತಕ್ಕೆ ವೃತ್ತದ ಮೇಲೆ ಹೇಗೆ ಸ್ಪರ್ಶಕವನ್ನು ಎಳೆಯಬೇಕು. ಇಲ್ಲೊಂದು ವೃತ್ತ ಇದೆ, ಈ ವೃತ್ತದ ಮೇಲೆ ಅಂದರೆ ಪರಿಧಿಯ ಮೇಲೆ ಯಾವುದೋ ಒಂದು ಬಿಂದುವಿನಲ್ಲಿ ಸ್ಪರ್ಶಕವನ್ನು ಎಳೆಯಬೇಕು. ಇದನ್ನು ಹೇಗೆ ಎಳೆಯೋದು ಅನ್ನೋದು ಪ್ರಶ್ನೆ. ಇದು ಕೇಂದ್ರ ಅಲ್ವಾ? ಇಲ್ಲ ಅಂತ ಹೇಳಿದ್ರೆ ಒಂದು ವೃತ್ತ ಇದೆ, ಈ ವೃತ್ತಕ್ಕೆ ಹೊರಗೆಲ್ಲೋ ಒಂದು ಬಿಂದು ಇದೆ, ಈ ಬಿಂದುವಿನಿಂದ ಈ ವೃತ್ತಕ್ಕೆ ಸ್ಪರ್ಶಕವನ್ನು ಎಳಿಬೇಕು. ಸೊ ಇವೆರಡಕ್ಕೂ ಬೇಸಿಕ್ ಪ್ರಿನ್ಸಿಪಲ್ ಇಷ್ಟೇ, ವೃತ್ತದ ಮೇಲೆ ಪರಿಧಿಯ ಮೇಲೆ ಯಾವುದೇ ಒಂದು ಬಿಂದುವಿನಲ್ಲಿ ಎಳಿಬೇಕು ಅಂತ ಹೇಳಿದ್ರೆ ನಾವು ನಿಂತು ಕೆಲಸ ಮಾಡೋದಕ್ಕೆ ನಮಗೆ ಒಂದು ಬ್ಯಾಕ್ಗ್ರೌಂಡ್ ನೆಲ ಕಾಲಿಡೋದಕ್ಕೆ ಜಾಗ ಬೇಕಲ್ವಾ? ಸೊ ಆ ಜಾಗ ಅಂದರೆ ನಮ್ಮ ತ್ರಿಜ್ಯ. ಈ ತ್ರಿಜ್ಯ ಡ್ರಾ ಮಾಡಿದ ಮೇಲೆ ಈ ತ್ರಿಜ್ಯದಷ್ಟು ಉದ್ದ ಇರುವಂತಹ ಒಂದು ಮೆಜರ್ಮೆಂಟನ್ನು ತಗೋಬೇಕು ಸೂಜಿ ಮತ್ತು ಪೆನ್ಸಿಲ್ಗಳ ಮಧ್ಯೆ ಕಾಂಪಾಸಲ್ಲಿ. ಇಲ್ಲಿ ಸೂಜಿಯನ್ನು ಚುಚ್ಚಿ ಇಷ್ಟು ಒಂದು ಅರ್ಧ ವೃತ್ತವನ್ನು ಹಾಕೋಬೇಕು. ಆ ಸೂಜಿ ಮತ್ತು ಪೆನ್ಸಿಲ್ಗಳ ನಡುವಿನ ದೂರವನ್ನು ಚೇಂಜ್ ಮಾಡಬಾರ್ದು. ಇಲ್ಲಿಟ್ಟು ಅರ್ಧ ವೃತ್ತವನ್ನು ಮಾಡಿದ ಮೇಲೆ ಸೆಂಟರಲ್ಲಿಟ್ಟು ಕಂಸಗಳನ್ನು ಈ ರೀತಿ ಎಳ್ಕೋಬೇಕು. ಮತ್ತೆ ತ್ರಿಜ್ಯವನ್ನು ಚೇಂಜ್ ಮಾಡಬಾರ್ದು ದೂರವನ್ನು. ಈಗ ಇಲ್ಲಿಟ್ಟು ಅರ್ಧ ಕಂಸ, ಇಲ್ಲಿಟ್ಟು ಅರ್ಧ ಕಂಸ, ಹೀಗೆ ಕೆಳಗೂ ಬೇಕಾದರೂ ಮಾಡ್ಬೋದು. ಬೇಡ ಅಂತ ಹೇಳಿದ್ರೆ ಇಷ್ಟೇ ಬಿಟ್ಟು ಈ ಎರಡೂ ಕಂಸಗಳು ಕತ್ತರಿಸಿರ್ತಾವಲ್ಲ ಒಂದನ್ನೊಂದು, ಆ ಬಿಂದುವಿನ ಮೂಲಕ ಹಾಯ್ದು, ಜೊತೆಗೆ ನಮಗೆ ಯಾವ ಪಾಯಿಂಟಲ್ಲಿ ಸ್ಪರ್ಶಕವನ್ನು ಎಳಿಬೇಕು ಅಂತ ಹೇಳಿದಾರೋ ಆ ಪಾಯಿಂಟಿನ ಮೂಲಕ ಹಾಯ್ದು ಗೆರೆ ಎಳೆದ್ವಿ ಅಂದರೆ ಅದು ನಮ್ಮ ಸ್ಪರ್ಶಕ ಆಗುತ್ತೆ. ಇದು ಮೂಲಭೂತವಾಗಿ ನಿಮಗೆ ಗೊತ್ತಿರಬೇಕಾಗಿರೋದು. ಇದನ್ನು ಬಿಟ್ಟರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳಿಬೇಕು ಅಂತ ಹೇಳಿದಾಗ ಕೇಂದ್ರದಿಂದ ಬಾಹ್ಯ ಬಿಂದುವಿಗೆ ಮೊದಲು ಜಾಯಿಂಟ್ ಮಾಡ್ಕೋಬೇಕು. ಇದು ಅತ್ಯಂತ ಮುಖ್ಯ. ಇದು ಕೊಟ್ಟಿರ್ತಾರೆ ಒಂದು 8 cm 6 cm ಅವ್ರು ಎಷ್ಟು ಕೊಟ್ಟಿರ್ತಾರೆ ಅಂತ ನೀವು ನೋಡ್ಕೋಬೇಕು. ಈಗ ಈ ಬಿಂದುವಿಗೆ ಈ ವೃತ್ತಕ್ಕೆ ಈ ಬಿಂದುವಿನಿಂದ ಸ್ಪರ್ಶಕವನ್ನು ಎಳೆಯೋದು ಹೇಗೆ ಅಂದರೆ ಒಂದು 3 steps ಪಕ್ಕ ನೆನ್ಪಿಟ್ಕೊಳ್ಳಿ. ಫಸ್ಟು ಈ ಗೆರೆಯನ್ನು ಈ ರೇಖೆಯನ್ನು ಹಾಫ್ ಮಾಡ್ಕೊಳ್ಳಿ. ಹಾಫ್ ಮಾಡ್ಕೊಳ್ಳೋದಕ್ಕೆ ನೀವು ಸ್ಕೇಲ್ ಇಟ್ಟು 10 cm 5 cm ಗುರುತು ಹಾಕ್ಕೊಂಡು ಒಂದು ಲೈನ್ ಎಳಿಬಹುದು. ಅದಕ್ಕಿಂತ ಈಸಿ ವಿಧಾನ ಅಂದರೆ ನಿಮ್ಮ ಕಾಂಪಾಸ್ನ ಪೆನ್ಸಿಲ್ ಮತ್ತು ಸೂಜಿಯ ಮಧ್ಯದ ದೂರವನ್ನು ಮುಕ್ಕಾಲು ಇಟ್ಕೊಂಡ್ಬಿಡಿ. ಮುಕ್ಕಾಲು ಅಂದರೆ ಅಂದಾಜು ಇಲ್ಲಿಂದ ಇಲ್ಲಿವರೆಗೂ ಇಟ್ಕೊಂಡು ಮೇಲೊಂದು ಕೆಳಗೊಂದು ಕಂಸ ಹಾಕಿ. ಅದೇ ರೀತಿ ಈ ಪಾಯಿಂಟಲ್ಲಿ ಬಲಭಾಗದಲ್ಲಿ ಇಟ್ಕೊಂಡು ಇದಕ್ಕೆ ವಿರುದ್ಧವಾಗಿ ಕಂಸಗಳನ್ನು ಎಳೆಯಿರಿ.
ಸೊ ಈ ಕಂಸವನ್ನು ಎಳೆದ ಮೇಲೆ ಈ ರೀತಿ ನೀವು ಕೂಡಿಸ್ಬಿಡಿ. ಕೂಡಿಸಿದ ಮೇಲೆ ನಿಮಗೆ ಮಧ್ಯ ಬಿಂದು ಸಿಗ್ತದೆ. ಈ ಬಿಂದುವಿನಿಂದ ಹಿಡಿದು ಕೇಂದ್ರಕ್ಕಿರುವಂತಹ ದೂರವನ್ನು ನಿಮ್ಮ ಕಾಂಪಾಸ್ನಲ್ಲಿ ಇಟ್ಕೊಂಡು ಕಂಸಗಳನ್ನು ಎರಡೂ ಕಡೆ ಎಳೀರಿ. ಆ ಕಂಸ ಎಲ್ಲಿ ಕತ್ತರಿಸಿರ್ತದೋ ನಿಮ್ಮ ವೃತ್ತವನ್ನು ಅದನ್ನು ತಗೊಂಡು ಹೋಗಿ ಹೊರಗಿನ ಬಿಂದುವಿಗೆ ಕೂಡಿಸಿ. ಕೂಡಿಸಿ ಆದಮೇಲೆ ಬೇಕಾದ್ರೆ ತ್ರಿಜ್ಯವನ್ನು ಕೂಡ ನೀವು ಎಳಿಬೋದು. ಇದು ಬೇಸಿಕ್. ಸೊ ಇದನ್ನು ನೀವು ಮೂಲವಾಗಿ ಇಟ್ಕೊಂಡು ಇದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಏನು ಎಕ್ಸ್ಪೆರಿಮೆಂಟ್ ಅನ್ನೋದನ್ನು ಸಿಂಪಲ್ಲಾಗಿ ಹೇಳ್ತೀನಿ. ಒಂದು ವೃತ್ತವನ್ನು ಕೊಟ್ಟಿರ್ತಾರೆ, ಇಲ್ಲಿ ಬಾಹ್ಯ ಬಿಂದುವನ್ನು ಕೊಟ್ಟಿರ್ತಾರೆ, ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಅಂತ ಕೊಟ್ಟಿರ್ತಾರೆ. ಸ್ಪರ್ಶಕಗಳ ನಡುವಿನ ಕೋನ ಅಂದರೆ ಎರಡು ಸ್ಪರ್ಶಕಗಳನ್ನು ಈ ರೀತಿ ನೀವು ಹೇಳಿದ್ರೆ ಈ ಕೋನವನ್ನು ಕೊಟ್ಟಿರ್ತಾರೆ. ಇದು 60 ಕೊಟ್ಟಮೇಲೆ ನೀವು ರಚನೆ ಮಾಡಬೇಕು ಅಂದರೆ ಸ್ಪರ್ಶಕಗಳೇ ಇಲ್ಲ ನಿಮ್ಮ ಹತ್ರ, ಸ್ಪರ್ಶಕಗಳ ನಡುವಿನ ಕೋನ ತಗೊಂಡು ಏನು ಮಾಡ್ತೀರಾ ಅಲ್ವಾ? ಅದಕ್ಕೆ ಏನು ಮಾಡೋಣ, ಇದಕ್ಕೆ ವಿರುದ್ಧವಾಗಿರುವಂಥದ್ದು ತ್ರಿಜ್ಯಗಳ ನಡುವಿನ ಕೋನವನ್ನು ಕಂಡುಹಿಡ್ಕೊಳ್ಳೋಣ. ಅದನ್ನು ಹೇಗೆ ಕಂಡುಹಿಡ್ಕೊಳ್ಳೋದು? ಇಲ್ಲಿ ಒಂದು ಲಾಜಿಕ್ ಇದೆ. ಈ ತ್ರಿಜ್ಯಗಳ ನಡುವಿನ ಕೋನ, ಸ್ಪರ್ಶಕಗಳ ನಡುವಿನ ಕೋನ ಎರಡನ್ನೂ ಕೂಡಿಸಿದ್ರೆ 180 ಆಗಬೇಕು. ಇದು ನಮ್ಮ ಕಂಡೀಷನ್ ಇದೆ ಒಂದು. ಸೊ 60 ಡಿಗ್ರಿ ಅವ್ರು ಕೊಟ್ಟಿದ್ದಾರೆ, 180ರಲ್ಲಿ 60 ತೆಗೆದ್ರೆ 120 ಉಳಿತು. ಸೊ ತ್ರಿಜ್ಯಗಳ ನಡುವಿನ ಕೋನ 120. ಈಗ ಇಲ್ಲಿ ಕೇಂದ್ರದಲ್ಲಿ 120 ಡಿಗ್ರಿ ಕೋನವನ್ನು ಮಾಡ್ಕೊಳ್ಳಿ. ಒಂದು ವೃತ್ತ ಹಾಕಿ, ಒಂದು ತ್ರಿಜ್ಯ ಹಾಕಿ, ಇಲ್ಲಿ 120 ಡಿಗ್ರಿ ಕೋನ ಮಾಪಕವನ್ನು ಇಟ್ಟು ಕೋನ ಮಾಡಿಕೊಂಡು ಹೀಗೆ ಎಳೀರಿ. ಇವಾಗ ಈ ಪಾಯಿಂಟಲ್ಲಿ ಒಂದು, ಈ ಪಾಯಿಂಟಲ್ಲಿ ಒಂದು ಸ್ಪರ್ಶಕ ಎಳಿಬೇಕು. ಸ್ಪರ್ಶಕ ಹೇಗೆ ಎಳಿತೀರಾ? ಇಲ್ಲಿ ಎಳೆದಿದ್ದೀರಲ್ವಾ, ಇದೇ ಟೆಕ್ನಿಕ್ ಅಲ್ಲಿ. ಇಲ್ಲಿ ಒಂದು ಪಾಯಿಂಟಲ್ಲಿ ಎಳೆದಿದ್ದೀರಾ, ಇಲ್ಲಿ ಎರಡು ಪಾಯಿಂಟಲ್ಲಿ ಎಳಿತೀರಾ. ಸೊ ಹೇಗೆ ಎಳೆಯೋದು ಅನ್ನೋದನ್ನು ಇವಾಗ ನಾನು ಮತ್ತೆ ಹೇಳಲ್ಲ, ಲಾಜಿಕ್ ಮಾತ್ರ ಹೇಳಿದೆ. ಇನ್ನೊಂದು, ಒಂದು ಉದ್ದವಾದಂತಹ ರೇಖೆಯನ್ನು ಹೀಗೆ ಹೇಳ್ಕೊತೀರಿ. ಇಲ್ಲಿ ಎರಡು ವೃತ್ತಗಳನ್ನು ಎಳಿತೀರಿ. ಎಷ್ಟನೇ ಪ್ರಶ್ನೆ ಇದೆ ನೋಡಿ, ಅದು ಇಲ್ಲಿದೆ ನೋಡಿ. ಎ ಬಿ 8 ಸೆಂಟಿಮೀಟರ್ ಇರುವ ರೇಖಾಖಂಡ ಎಳಿರಿ, ಎಯನ್ನು ಕೇಂದ್ರವಾಗಿಟ್ಕೊಂಡು 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ಎಳಿರಿ ಅಂತ. ಇಲ್ಲಿ 4 ಸೆಂಟಿಮೀಟರ್, ಇಲ್ಲಿ 3 ಸೆಂಟಿಮೀಟರ್. ಈ ರೀತಿ ಮಾಡಿಕೊಂಡು ಪ್ರತಿ ವೃತ್ತಕ್ಕೆ ಮತ್ತೊಂದು ವೃತ್ತದ ಕೇಂದ್ರದಿಂದ ಸ್ಪರ್ಶಕವನ್ನು ಎಳಿರಿ ಅಂತ. ಈ ವೃತ್ತಕ್ಕೆ ಈ ಪಾಯಿಂಟಿಂದ ಸ್ಪರ್ಶಕಗಳನ್ನು ಎಳಿಬೇಕು. ಈ ರೀತಿ ಇದನ್ನು ಎಳಿಬೇಕು ಅಂತ ಹೇಳಿದ್ರೆ ನಾನು ಮತ್ತೆ ಪ್ರೊಸೀಜರ್ ಹೇಳ್ಕೊಡೋದಿಲ್ಲ. ಯಾಕೆ ಅಂದರೆ ಮೂಲಭೂತ ಪ್ರೊಸೀಜರ್ ಇದೆ, ಇಲ್ಲಿದೆಯಲ್ಲ ಇದೆ. ಏನು ಕಂಡೀಷನ್ ಅಂದರೆ ಈ ವೃತ್ತದಿಂದ ಆ ವೃತ್ತಕ್ಕೆ, ಆ ವೃತ್ತದಿಂದ ಈ ವೃತ್ತಕ್ಕೆ ತಿರುಗು ಮರುಗು ಮಾಡಿ ಕೊಟ್ಟಿದ್ದಾರೆ. ನಿಮ್ಗೆ ಹಿಂಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಮೊದಲೇ ವೃತ್ತವನ್ನು ಹಾಕೊಳ್ಳಿ, ಈ ಬಿಂದುವಿನಿಂದ ಎಳೆದು ಬಿಡಿ. ಇದನ್ನು ಎಳಿಬೇಕಾದ್ರೆ ಈ ಸ್ಮಾಲ್ ವೃತ್ತವನ್ನು ಹಾಕೋಕ್ಕೆ ಹೋಗಬೇಡಿ, ಆಮೇಲೆ ಈ ಸ್ಮಾಲ್ ವೃತ್ತವನ್ನು ಹಾಕ್ಕೊಳ್ಳ್ರಿ. ಈ ಬಿಂದುವಿನಿಂದ ಅಂದರೆ ದೊಡ್ಡ ವೃತ್ತದ ಕೇಂದ್ರದಿಂದ ಸಣ್ಣ ವೃತ್ತಕ್ಕೆ ಸ್ಪರ್ಶಕವನ್ನು ಎಳಿರಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇದು ಒಂದು ಲಾಜಿಕ್. ಇದಕ್ಕೆ ಮೂಲವಾಗಿ ನಿಮ್ಗೆ ಏನು ಗೊತ್ತಿರಬೇಕು, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕವನ್ನು ಎಳೆಯೋದು ಗೊತ್ತಿರಬೇಕು. ಅದರ ಮೇಲೆ ಇದೆಲ್ಲ ಡಿಸೈನ್ ಮಾಡಕ್ಕೆ ಬರುತ್ತೆ. ಈ ರೀತಿಯಾದಂಥದ್ದು ಇನ್ನೊಂದು ನೋಡೋಣ. ಓಕೆ, 3 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಎಳೆಯಿರಿ, ಇದರ ವ್ಯಾಸವನ್ನು ಎರಡೂ ಕಡೆ ವೃತ್ತಿಸಿ. ಸೊ 3 ಸೆಂಟಿಮೀಟರ್ದು ಒಂದು ವೃತ್ತವನ್ನು ಹಿಂಗೆ ಹೇಳ್ಕೋಬೇಕಂತೆ. ತ್ರಿಜ್ಯ ಎಷ್ಟಿದೆ? 3 ಸೆಂಟಿಮೀಟರ್. ಈ ಕಡೆ 3 ಇದ್ದ ಮೇಲೆ ಈ ಕಡೆಯೂ 3 ಸೆಂಟಿಮೀಟರ್ ಇರ್ತದೆ. ಈಗ ಇದು ಏನಾಯಿತು? ವ್ಯಾಸ ಆಯಿತು. ಈ ವ್ಯಾಸವನ್ನು ನಾವು ಎರಡೂ ಕಡೆ ವೃದ್ಧಿಸ್ಬೇಕಂತೆ. ಎಷ್ಟು ವೃದ್ಧಿಸಬೇಕು ಅಂತ ಹೇಳಿದ್ರೆ ಈ ಕಡೆಯೂ 4 ಸೆಂಟಿಮೀಟ್ರು, ಈ ಕಡೆಯೂ 4 ಸೆಂಟಿಮೀಟ್ರ್. ಈಗ ಕೇಂದ್ರದಿಂದ ಈ ಬಿಂದುವಿಗೆ ಎಷ್ಟು ದೂರ ಇದೆ ನೋಡ್ಕೊಳ್ಳಿ. ಅಂದಾಜು ಇದು, ಇಲ್ಲಿ 3 ಇದೆ, ಇಲ್ಲಿ 4 ಇದೆ ಅಂದರೆ 7 ಸೆಂಟಿಮೀಟ್ರ್ ಆಯಿತು. ಈಗ ಬಾಹ್ಯ ಬಿಂದು ಇಲ್ಲಿದೆ ಪಿ, ಈ ಪಿಯಿಂದನೂ ಈ ವೃತ್ತಕ್ಕೆ ಸ್ಪರ್ಶಕವನ್ನು ಎಳೀರಿ. ಇಲ್ಲೊಂದು ಇನ್ನೊಂದು ಪಾಯಿಂಟ್ ಇಟ್ಕೊಳ್ಳಿ ಕ್ಯೂ, ಇಲ್ಲಿಂದನೂ ಸ್ಪರ್ಶಕವನ್ನು ಎಳೀರಿ. ಸ್ಪರ್ಶಕ ಎಳೆಯೋದು ಮೂಲ ಪರಿಕಲ್ಪನೆ, ಮತ್ತೆ ಇಲ್ಲಿಗೆ ಬಂದ್ವಿ ನಾವು. ಇದು ಈ ಪ್ರೊಸೆಸ್ನೇ ಮತ್ತೆ ಈಗ ನೀವು ಮಾಡಬೇಕು. ಇದನ್ನು ಮತ್ತೆ ನಾನು ಚರ್ಚೆ ಮಾಡಲ್ಲ. ಈ ರೀತಿಯಾದಂಥ ಸ್ಟ್ರಕ್ಚರ್ ಬರುತ್ತೆ ಅಂತ ಹೇಳಿದೆ. ಸ್ಪರ್ಶಕ ಎಳೆದ ಮೇಲೆ ಹೇಗೆ ಕಾಣಿಸ್ತದೆ ಗೊತ್ತಾ? ಈ ರೀತಿ ಕಾಣಿಸ್ತದೆ. ಸೊ ಈ ರೀತಿಯಾಗಿ ನೀವು ರಚನೆಗಳನ್ನು ಮಾಡಬೇಕು. ಇಂಥ ಪ್ರಶ್ನೆಗಳು 2 ಮಾರ್ಕ್ಸಿಗೆ ಬರ್ತವೆ, ಇಂಥ ಪ್ರಶ್ನೆಗಳು 3 ಮಾರ್ಕ್ಸಿಗೆ ಬರ್ತವೆ. ಸೊ ಈ ರೀತಿಯಾದಂಥ ಪ್ರಶ್ನೆಗಳನ್ನು ನಾನು ನನ್ನ ಮಾದರಿ ಪ್ರಶ್ನೆ ಪತ್ರಿಕೆಗೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ನಾನು ಖಂಡಿತ ನಿಮಗೆ ಅದನ್ನು ಚರ್ಚೆ ಮಾಡಿ ಅದನ್ನು ತಿಳಿಸಿ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ,
ಫ್ರೆಂಡ್ ಜೊತೆ ಶೇರ್ ಮಾಡಿ, ಮತ್ತು ನನ್ನ ನೆಕ್ಸ್ಟ್ ಅಪ್ಡೇಟನ್ನು ತಗೊಳ್ಳೋದಕ್ಕೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.